ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಐದನೇ ಒಂದು T20 ಪಂದ್ಯ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸೊ ಹೀಗಾಗಿ RCB ತಂಡಕ್ಕೆ ಮತ್ತು RCB ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ದಿನೇಶ್ ಕಾರ್ತಿಕ್ ಅವರು ಒಂದು ಸಿಹಿ ಸುದ್ದಿ ಅಥವಾ ಒಂದು ಬಿಗ್ ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ದಿನೇಶ್ ಕಾರ್ತಿಕ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಪ್ರತಿಯೊಂದು ಮಾಹಿತಿನ ತಗೊಂಬರೋಣ. ವಿಡಿಯೋನ ಕೊಂಡಿದ್ದಂಗೆ ನೋಡಿ, ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೆಲೆಕ ಬೆಲೆಕ ಆನ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಿನ ಕೆಂಪು ಬಟನ್ ಸಬ್ಸ್ಕ್ರೈಬ್ ಇದೆ, ಮಾಡ್ಕೊಳ್ಳಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ನಾನು ಕೊನೆಯ ಪಂದ್ಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಏನಕ್ಕಂದ್ರೆ ನಮ್ಮ ಹೋಮ್ ಗ್ರೌಂಡ್ ಬೆಂಗಳೂರಿನಲ್ಲಿ ನಡೆಯಲಿದೆ. ಅಲ್ಲಿ ಸಾಕಷ್ಟು RCB ಅಭಿಮಾನಿಗಳು ಸೇರಿರುತ್ತಾರೆ. ಹಾಗೇನೆ ಅವರು ಕೂಗುವ ಕೂಗು ನನಗೆ ತುಂಬಾನೇ ಖುಷಿ ಆಗುತ್ತದೆ. ಏನಕ್ಕಂದ್ರೆ ಇಡೀ ಸ್ಟೇಡಿಯಂ ತುಂಬಾನೇ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇರುತ್ತೆ. ಹೀಗಾಗಿ ನಾನು ತುಂಬಾನೇ ಎಕ್ಸೈಟ್ ಇಂದ ಕಾಯ್ತಾ ಇದ್ದೀನಿ ಅಂತ ದಿನೇಶ್ ಕಾರ್ತಿಕ್ ಅವರು ಹೇಳ್ತಾರೆ. ಮತ್ತೆ ನಾಲ್ಕನೇ ಒಂದು T20 ಪಂದ್ಯ ಯಾವ ತರ ಆಡಬೇಕಾಗಿತ್ತು, ಯಾವ ತರ ಆಡಿದ್ರು, ಸ್ಪಿನ್ನರ್ ಯಾವ ತರ ಅಟ್ಯಾಕ್ ಮಾಡಬೇಕಿತ್ತು, ಮತ್ತೆ ಪೇಸರ್ಸ್ ಗಳಿಗೆ ಮತ್ತೆ ಯಾವ ಬಾಲರ್ನ ಪ್ರಮುಖವಾಗಿ ಎಷ್ಟನೇ ಟಾರ್ಗೆಟ್ ಮಾಡಬೇಕು ಅಂತ ಸೆಟ್ ಮಾಡ್ಕೊಂಡಿದ್ರಂತೆ. ಅದಾದ ನಂತರ ನಾನು ವರ್ಲ್ಡ್ ಕಪ್ಗೆ ಒಂದು ಸೆಲೆಕ್ಟ್ ಆಗೋ ಒಂದು ಪ್ಲಾನ್ ಇದೆ. ಸೊ ನಾನು ಅದಕ್ಕೆಲ್ಲ ಪರಿಶ್ರಮವನ್ನ ವಹಿಸ್ತಾ ಇದ್ದೀನಿ. ನಾನು ಖಂಡಿತವಾಗ್ಲು ವರ್ಲ್ಡ್ ಕಪ್ ಆಡೇ ಆಡ್ತೀನಿ. ತುಂಬಾ ದಿನ ಆದ ನಂತರ ನಾನು RCB ತಂಡದಿಂದ ಮತ್ತೆ ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡಿದೆ. ನನಗೆ RCB ತಂಡ ಮತ್ತೊಂದು ಅವಕಾಶವನ್ನ ನೀಡಿ ಟೀಮ್ ಇಂಡಿಯಾ ತನಕ ತಂದು ತಲುಪಿಸಿದೆ. ನಾನು ಉತ್ತಮವಾಗಿ ತುಂಬಾನೇ ದಿನಗಳ ಕಾಲ ನಾನು ಟೀಮ್ ಇಂಡಿಯಾದಲ್ಲಿ ಇರಲಿಕ್ಕೆ ಟ್ರೈ ಮಾಡ್ತೀನಿ. ಒಟ್ಟಿನಲ್ಲಿ ವರ್ಲ್ಡ್ ಕಪ್ ನನ್ನ ಒಂದು ಕೊನೆಯ ಆಸೆ ಆಗಿದೆ. ಟೀಮ್ ಇಂಡಿಯಾಗೆ ನಾನು ಆಡಬೇಕು ಮತ್ತೆ ರಿಪ್ರೆಸೆಂಟ್ ಮಾಡಬೇಕು T20 ವರ್ಲ್ಡ್ ಕಪ್ಗೆ ಅಂತ ದಿನೇಶ್ ಕಾರ್ತಿಕ್ ಅವರು ತಿಳಿಸ್ತಾರೆ.